ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಎಚ್ ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಒನ್ನೂರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಜಾಬ್ ರಿಕ್ವೈರ್ಮೆಂಟ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ಭಾರತೀಯ ಆಹಾರ ನಿಗಮದಲ್ಲಿ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಆ ಅಧಿಸೂಚನೆ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಷನಲ್ಲಿ ಯಾವೆಲ್ಲ ಹುದ್ದೆಗಳಿದ್ದಾವೆ, ನಂತರದಾಗಿ ಎಷ್ಟು ಹುದ್ದೆಗಳಿದ್ದಾವೆ, ವಿದ್ಯಾರ್ಹತೆ ಏನಿರಬೇಕು, ವಯೋಮಿತಿ ಎಷ್ಟಿರಬೇಕು ನಿಮ್ಮದು, ನಂತರದಾಗಿ ಅರ್ಜಿ ಶುಲ್ಕ ಎಷ್ಟು ಕಟ್ತೀರಿ, ನೇಮಕಾತಿ ವಿಧಾನ ಹೇಗಿರುತ್ತೆ, ನಂತರದಾಗಿ ಎಷ್ಟರಲ್ಲಿ ನಮಗೆ ಯಾವಾಗ ಅರ್ಜಿ ಪ್ರಾರಂಭವಾಗಿದೆ ಮತ್ತು ಯಾವಾಗ ಕೊನೆಯ ದಿನಾಂಕ ಯಾವಾಗ, ಯಾವ ವೆಬ್ಸೈಟಲ್ಲಿ ಹೋಗಿ ಆಗಬೇಕು ನಾವು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವೆಲ್ಲರೂ ನನ್ನ ವಿಡಿಯೋವನ್ನು ಸಹ ನೋಡ್ತಾ ಇದ್ದೀರ ಫ್ರೆಂಡ್ಸ್, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡೋಕೆ ಹೋಗಬೇಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಒಂದು ವೇಳೆ ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ನಿಮಗೆ ಏನಾಗುತ್ತಪ್ಪ ಅಂದರೆ ವಿಡಿಯೋ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಂಗಿಲ್ಲ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ಜೊತೆಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೇಮಕಾತಿಯ ಇಲಾಖೆ ಬಂದುಬಿಟ್ಟು ಭಾರತೀಯ ಆಹಾರ ನಿಗಮ ಅಂತ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫ್ರೆಂಡ್ಸ್, ಅಂದರೆ ಇದನ್ನು FCI ಅಂತ ಕರೀತಾರೆ ಫ್ರೆಂಡ್ಸ್. ನಂತರದಾಗಿ ನಿಮ್ಮ ಇಲ್ಲಿ ಅದರಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ನೋಡಿ ಫ್ರೆಂಡ್ಸ್, ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಂತ, ಅದರಲ್ಲಿ ಬಂದುಬಿಟ್ಟು ಕೆಳಗಡೆ ಇದಾವೆ ನೋಡಿ ಫ್ರೆಂಡ್ಸ್, ಅವೆಲ್ಲ ಹುದ್ದೆಗಳು ಖಾಲಿದಾವೆ ಫ್ರೆಂಡ್ಸ್, ಅದನ್ನು ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ನಂತರದಾಗಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 5043 ಹುದ್ದೆಗಳಿದ್ದಾವೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ವಿದ್ಯಾರ್ಹತೆ ಏನೇನು ಇರಬೇಕು ಅಂದರೆ ಡಿಗ್ರಿ ಆಗಿರ್ಬೋದು, ಇಲ್ಲಪ್ಪಂದ್ರೆ ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಿಕಲು, ಮೆಕ್ಯಾನಿಕಲು, ಇಂಜಿನಿಯರಿಂಗು, BCOM, BSc, BTech, BE ಏನಾದರೂ ಆಗಿರೋ ಫ್ರೆಂಡ್ಸ್, ಬಟ್ ಅಧಿಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್. ನಂತರದಾಗಿ ವಯೋಮಿತಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಪೂರೈಸಿರಬೇಕು ಫ್ರೆಂಡ್ಸ್, ಹಾಗೂ ಗರಿಷ್ಠ 40 ವರ್ಷ ಮೀರಿರಬಾರ್ದು ಫ್ರೆಂಡ್ಸ್. ಅಂದರೆ ಅರ್ಜಿ ಹಾಕೋದಕ್ಕಿಂತ ಮುಂಚೆ 17 ಇರ್ಬೋದು ಫ್ರೆಂಡ್ಸ್, ಬಟ್ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ 18 ವರ್ಷ ಕಂಪಲ್ಸರಿ ಆಗಿರ್ಬೇಕು ಫ್ರೆಂಡ್ಸ್. ನಂತರದಾಗಿ 40 ವರ್ಷಕ್ಕಿಂತ ಕಡಿಮೆ ಇರಬೇಕು ಫ್ರೆಂಡ್ಸ್ ಈ ಅರ್ಜಿ ಅಪ್ಲೈ ಮಾಡಬೇಕಂದ್ರೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗ OBC ವಿದ್ಯಾಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಫ್ರೆಂಡ್ಸ್. SC ST ಮತ್ತು PWO ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ನೇಮಕಾತಿ ವಿಧಾನ ಯಾವ ಥರ ಇರುತ್ತಪ್ಪ ಅಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಯಾವ ಥರ ಇದ್ರೆ ಅದೊಂದು, ನಿಮ್ಮ ಟೈಪಿಂಗ್ ಟೆಸ್ಟಿಂಗು ಬಗ್ಗೆ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. ಆ ಟೆಸ್ಟಲ್ಲಿ ನೀವೇನಾದರೂ ಎಲಿಜಿಬಲ್ ಆದ್ರಪ್ಪ ಅಂದರೆ ನೀವು ಆ ಒಂದು ಜಾಬಿಗೆ ಅಪ್ಲಿಕೇಬಲ್ ಫ್ರೆಂಡ್ಸ್. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 6 ಸೆಪ್ಟೆಂಬರ್ 2022 ಪ್ರಾರಂಭ ಆಗಿದೆ ಫ್ರೆಂಡ್ಸ್. ಕೊನೆ ದಿನಾಂಕ ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದುಬಿಟ್ಟು 5 ತಾರೀಖುವರೆಗೆ ಇದೆ ಫ್ರೆಂಡ್ಸ್. ನೀವು ಅಷ್ಟರೊಳಗಾಗಿ ಅರ್ಜಿಯನ್ನು ಅಪ್ಲೈ ಮಾಡೋದು ಫ್ರೆಂಡ್ಸ್. ವೆಬ್ಸೈಟ್ ಬಂದುಬಿಟ್ಟು www.fci.go.gov.in ಅಂತ ಫ್ರೆಂಡ್ಸ್. ನೀವೇನಾದರೂ ಈ ಅರ್ಜಿ ಸಲ್ಲಿಸುವ ಮುನ್ನ ನೀವು ಸಂಪೂರ್ಣವಾಗಿ ಅದೇ ಅಧಿಸೂಚನೆಯಲ್ಲಿ ಏನೇನಿದೆ ಅಂತ ಓದ್ಕೊಂಡು ಸ್ಪಷ್ಟಪಡಿಸ್ಕೊಂಡು ಆ ನಂತರ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್. ನೀವು ಇದನ್ನ ಸಂಪೂರ್ಣವಾಗಿ ತಿಳಿದಕ್ಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಅಧಿಸೂಚನೆಯ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್, ಅಂದರೆ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀನಿ. ಅದೇ ಥರನೇ ಒಂದು ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಆನ್ಲೈನ್ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್. ಅಲ್ಲಿ ಅಪ್ಲೈ ಲಿಂಕು, ಅಲ್ಲೋಗಿ ನೀವು ಅಪ್ಲೈ ಮಾಡ್ಬೋದು. ನಂತರ ನೀವು ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.